ಇಂದು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರಿಂದ ಸಂಭ್ರಮದ ರಂಜಾನ್ ಆಚರಣೆ. ಕುಸ್ನೂರ್ ರಸ್ತೆ ಹಾಗೂ ಕೆಸರಟ್ಗಿ ರಸ್ತೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ನಮಾಜ್. ಸೀಳು ತುಟಿ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲರಿಂದ ಚಾಲನೆ. ಜೂನ್ 25ರಿಂದ 29ರವರೆಗೆ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಆಯೋಜನೆ. ರಸಗೊಬ್ಬರ ಮತ್ತು ಕೀಟನಾಶಕಗಳ ಮೇಲೆ ಜಿಎಸ್ಟಿ ತೆರಿಗೆ ವಿನಾಯಿತಿ. ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದಿಂದ ಆಗ್ರಹ. ಕೇಂದ್ರ ಸಚಿವ ರಮೇಶ್ ಸಿ ಜಿಗಜಿಣಗಿ ಅವರ ಜನ್ಮದಿನಾಚರಣೆ. ಅಂದಬಾಲಕರ ವಸತಿ ನಿಲಯದಲ್ಲಿ ಅಭಿಮಾನಿಗಳಿಂದ ಹುಟ್ಟುಹಬ್ಬದ ಆಚರಣೆ. ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಅರುಣ್ ಕುಮಾರ್ ಓಜಾ ಅವರ 60ನೇ ಹುಟ್ಟುಹಬ್ಬ. ನಂದಗೋಕುಲ ಅನಾಥಾಶ್ರಮದಲ್ಲಿ ಮಕ್ಕಳೊಂದಿಗೆ ಜನ್ಮದಿನಾಚರಣೆ. ವಿಶ್ವವಿಖ್ಯಾತ ಡಾನ್ಸರ್ ಮೈಕಲ್ ಜಾಕ್ಸನ್ 9ನೇ ಪುಣ್ಯಸ್ಮರಣೆ. ಗುಲ್ಬರ್ಗ ಡಾನ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜನೆ. ಸಮಯಕ್ಕೆ ಸ್ವಾಗತ. ನಾನು ಅಶ್ವಿನಿ ಎನ್ ಕೆಸಟ್ಗಿ. ಇಂದು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರಿಂದ ಸಂಭ್ರಮದ ರಂಜಾನ್ ಹಬ್ಬವನ್ನು ಆಚರಿಸಲಾಯಿತು. ಕರ್ನಾಟಕ ರಾಜ್ಯದ ಹಾಗೂ ಗುಲ್ಬರ್ಗಾ ಜಿಲ್ಲೆಯ ಮತ್ತು ಜೇವರ್ಗಿ ತಾಲೂಕಿನ ಸಮಸ್ತ ಜನರಿಗೆ ಇವತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಮಾರು 30 ದಿವಸ ನಂತರ ಏನೋ ನಿನ್ನೆ ಸಾಯಂಕಾಲ ಎಲ್ಲ ಜನರಿಗೆ ಒಂದು ಚಂದ್ರಮಾನ ಕಾಣಿದೆ. ಅವರಿಗೆ ನಾನು ಹಾರ್ದಿಕ ಒಂದು ಶುಭಾಶಯಗಳನ್ನು ಹೇಳುತ್ತೇನೆ. ಅದಲ್ಲದೆ ಈ ವರ್ಷ ನಮ್ಮ ಭಾಗದಲ್ಲಿ ಇಡೀ ಒಂದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ರೀತಿಯಿಂದ ಮಳೆ ಬೆಳೆ ಆಗ್ತಾ ಇದೆ. ದೇವರ ಒಂದು ಆಶೀರ್ವಾದ ಸಮಸ್ತ ಜನರ ಮೇಲೆ ಯಾವಾಗಲೂ ಕೂಡ ಇರಬೇಕೆಂದು ನಾನು ಕೂಡ ಕೇಳಿಕೊಳ್ಳುತ್ತೇನೆ ಮತ್ತು ಎಲ್ಲರಿಗೆ ಶುಭವನ್ನು ಹಾರಿಸುತ್ತೇನೆ. ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಇಂದು ರಂಜಾನ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರಗಳಿಂದ ಆಚರಿಸಿದರು. ಒಂದು ತಿಂಗಳ ಉಪವಾಸ ಕೊನೆಗೊಳಿಸಿದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. هل أتاك حديث الغاشية وجوه يومئذ خاشعة عاملة ناصبة الله أكبر الله أكبر لا إله إلا الله والله أكبر الله أكبر ولله الحمد الله اكبر الله اكبر لا اله الا الله والله اكبر الله اكبر ولله الحمد الله اكبر الله
ومسكينا بأسمائنا وأبصارنا وقوتنا ما أحييتنا واجعل الوارث منا بڑی کوتاہیاں ہم سے ہوئی ہیں ಕಲಬುರಗಿ ನಗರದ ಕುಸ್ನೂರ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಇಲಿಯಾಸ್ ಸೇಠ್ ಭಗವಾನ್, ಜೆಡಿಎಸ್ ಮುಖಂಡ ನಾಸಿರ್ ಹುಸೇನ್, ಮುಸ್ಲಿಂ ಬಾಂಧವರು, ಮಕ್ಕಳು ಸೇರಿದಂತೆ ಇತರರಿದ್ದರು. ಅದೇ ರೀತಿ ಕಲಬುರಗಿ ನಗರದ ರಾಮ ಮಂದಿರ್ ರಿಂಗ್ ರಸ್ತೆಯಲ್ಲಿರುವ ಕೆಸರಟಗಿಯ ಈದ್ಗಾ ಮೈದಾನದಲ್ಲಿ ಕೂಡ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. اللہ تبارک و تعالیٰ نے ایسا نہیں کیا, اس کتاب پر عمل کرنے کے لیے, اس کتاب کو ہم انسانوں کو امت کو سمجھانے کے لیے حضور نبی کریم صلی اللہ علیہ وسلم کو مضبوط فرمایا, اور آپ صلی اللہ علیہ وسلم نے ہماری مکمل رہبری فرمائی ہے. ورنہ کئی چیزیں ایسی ہوتی ہیں جو ہمارے سمجھ سے نہیں باہر ہوتی ہیں. عام طور پر ہم لوگ یہ سمجھتے ہیں کہ قرآن پاک عربی زبان میں ہے, اور عربی زبان کو جاننے کے بعد قرآن پاک کو اس زبان جاننے والا سمجھ سکتا ہے اور اس پر عمل کر سکتا ہے. گاڑی ہو رہی ہے, دو منٹ اور باقی ہیں. آپ جو روڈ پہ اور پیچھے کے حصے میں آ رہے ہیں تو ذرا جلدی سے آ کر اپنے صف میں جگہ بنا لیں تاکہ وقت پہ نماز ادا کی جائے. زبانوں کو گم فرما دے, ان کے قلموں کو چلنے سے روک دے. اے اللہ کرم کا معاملہ فرما, عافیت کا معاملہ فرما. الحمد للہ رب العالمین. السلام علیکم و رحمۃ اللہ وبرکاتہ. اور اسی طرح میں برادران وطن کو بھی عید کی مبارکباد دیتا ہوں, اور سب کو امن کا سلامتی کا پیغام دیتا ہوں, اور میری طرف سے سب کو عید کی مبارکباد پیش. آج کا عید کا دن ہے, آج ہم لوگ سب مل کے عید کے میں عید بنا جا رہے ہیں. سب کو میں عید مبارکباد دیتا ہوں اس خوشی پر.
आप सारे मुसलमानों को और सारे कायनात को, इसके जितने भी लोग हैं, हम इस ईद से जो है ना खुशी, मोहब्बत और ये भाईचारे का, इससे हम सबको जो है ना पैगाम देते हैं। और कौन सी भी चीज़ नाइतफाक़ी और कौन सी भी चीज़ गलत चीज़, यहाँ से कौन सी भी जो है ना हर आदमी कोई भी नहीं करना। और कौन सी भी बैड हैबिट से सब नौजवान जो तक जा रहे हैं उससे भी जो है ना अलग हट जाना। और सब लोग कौन से भी इसके भी हैं, ये दिन एक ऐसा है ये सबको अपनाता है, और ये सबको अपनाने की वजह से हम इस दिन से आप सब लोगों को दावत देते हैं और खुशामदीद करते हैं कि ये ईद सबको जो है ना खुशियाँ और सब हर चीज़ लान दे बोल के जो है ना हम ईदगाह कमेटी की ओर से आप सब लोगों को जो है ना हम इसे दावत मुबारकबाद देते हैं। आज ईद उल फितर के मौके पे मैं तमाम मुसलमानों को और मेरे हिंदू भाइयों को और तमाम कम्युनिटी के लोगों को मैं दिल की गहराइयों से मुबारकबाद पेश करता हूँ। और मैं ये दुआ करता हूँ हमारे हिंदुस्तान में, हमारे देश में अमन आमान कायम रहे और हम सब चैन और सुकून के साथ रहें। हमारे हर कम्युनिटी के अंदर ये फीलिंग होना चाहिए हम सब भाई भाई हैं, हम सब कम्युनिटी के अंदर अगर आपस में अमन रहेगा तो ज़रूर देश के अंदर भी अमन रहेगा। ये आज मेरी दुआ है, मैं सबको दिल की गहराइयों से फिर एक बार मुबारकबाद पेश करता हूँ। ಎಲ್ಲ ವೀಕ್ಷಕರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಇಂದಿನ ಈ ಒಂದು ರಂಜಾನ್ ಹಬ್ಬದ ಒಂದು ಶುಭಾಶಯಗಳು ಎಲ್ಲರಿಗೆ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ಮತ್ತು ಈ ಒಂದು ಭಾರತ ದೇಶದಲ್ಲಿ ಏನು ಒಂದು ಎಲ್ಲ ಜಾತಿ ಜನಾಂಗಕ್ಕೆ ಒಂದು ಸಮಾನತೆಯ ಭಾವನೆಯಿಂದ ಮತ್ತು ಆತ್ಮೀಯತೆಯಿಂದ ಏನು ಬಾಳ್ತಾ ಇದ್ದಾರೆ ಅದೇ ಒಂದು ವಿಶ್ವಾಸ ಅದೇ ಒಂದು ಶಕ್ತಿ ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಅಲ್ಲಾದಿಂದ ಬೆಳ್ಕೊಡ್ತಕ್ಕಂಥದ್ದು ಅಷ್ಟೇ, ಇದೇ ಪ್ರೀತಿ ವಿಶ್ವಾಸದಿಂದ ಮತ್ತು ಒಂದು ಏನು ಆತ್ಮೀಯತೆ ಇದೆ ಅದೇ ಆತ್ಮೀಯತೆಯಿಂದ ಎಲ್ಲರೂ ಬಾಳಬೇಕು. ಭಾರತ ದೇಶ ಅತ್ಯಂತ ಒಂದು ಪ್ರಗತಿಶೀಲ ರಾಷ್ಟ್ರವಾಗಿ ವಿಶ್ವದಲ್ಲಿ ಹೊಂಬೇಕು ಅಂತಕ್ಕಂಥದ್ದು ರಂಜಾನ್ ಹಬ್ಬದ ದಿನ ನಾವು ಎಲ್ಲರಿಗೆ ಅಲ್ಲಾದಿಂದ ಕೋರುತ್ತೇವೆ. ಸೀಳು ತುಟಿ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲರು ಚಾಲನೆ ನೀಡಿದರು. ಮುತೂತ್ ಪಪ್ಪಾಚಾನ್ ಫೌಂಡೇಶನ್ ಮತ್ತು ಮುತೂತ್ ಫಿನ್ಕಾರ್ಪ್ ವತಿಯಿಂದ ಸೀಳು ತುಟಿ ಶಸ್ತ್ರಚಿಕಿತ್ಸೆಯನ್ನ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಮಿಷನ್ ಸ್ಮೈಲ್ ಸಹಯೋಗದಲ್ಲಿ ಜೂನ್ 25-29 ಹಮ್ಮಿಕೊಂಡಿರುವ ಶಿಬಿರಕ್ಕೆ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಚಾಲನೆ ಕೊಟ್ಟರು. ಇಎಸ್ಐಸಿ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಸೀಳು ತುಟಿಯಿಂದ ತೊಂದರೆ ಅನುಭವಿಸುವ ಮಕ್ಕಳ ಮುಖದಲ್ಲಿ ನಗು ಬರಲಿ ಎಂದು ಹಾರೈಸಿದರು. ಮುತೂಟ್ ಫಿನ್ಕಾರ್ಪ್ ವತಿಯಿಂದ ಮಿಷನ್ ಸ್ಮೈಲ್ ಒಂದು ಕಾರ್ಯಕ್ರಮದಡಿಯಲ್ಲಿ ಇವರು ನಮ್ಮ ಎಲ್ಲ ಡಾಕ್ಟರ್ಸು ಮತ್ತು ಆರ್ಗನೈಸೇಷನ್ ಎಲ್ಲ ಸೇರಿ ಇಲ್ಲಿ ಕ್ಲೆಫ್ಟ್ ಲಿಪ್ಪಿಗೆ ಸರ್ಜರೀಸು ಉಚಿತವಾಗಿ, ಇದು ಎರಡನೇ ಸಾರಿ ಅಂದರೆ ಮೊದಲು ಒಂದು ಸಾರಿ ಒಂದು ಜನವರಿಲಿ ಒಂದು ಕ್ಯಾಂಪ್ ಮಾಡಿದ್ರು, ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬಂದಿದ್ದರು. ಸುಮಾರು 91 ಸರ್ಜರಿಯನ್ನು ಮಾಡಿದ್ದಾರೆ ಮತ್ತು ಈ ಸಾರಿನೂ ಕೂಡ ಸುಮಾರು ಎಷ್ಟು ಜನ 120 ಮಕ್ಕಳು ರಿಜಿಸ್ಟ್ರೇಷನ್ ಆಗಿದೆ. ಅದನ್ನು ಕೂಡ ಅವರು ಮಾಡಲಿಕ್ಕೆ ಎಲ್ಲ ಮಿಷನ್ ಸ್ಮೈಲ್ ಎಲ್ಲ ಆರ್ಗನೈಸೇಷನ್ ಎಲ್ಲ ಡಾಕ್ಟರ್ಸು ಮತ್ತು ಎಲ್ಲ ಕಾರ್ಯಕರ್ತರಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಕಲಬುರಗಿಯಲ್ಲಿ ಬಂದು ಇಷ್ಟೊಂದು ಕನ್ಸರ್ನಿಂದ ಇದೆಲ್ಲ ಮಾಡೋದಕ್ಕೆ ನಾನು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಸುರಪುರ ಶಾಸಕ ರಾಜಾ ವೆಂಕಟಪ್ಪ ನಾಯಕ್, ಇಎಸ್ಐ ಆಸ್ಪತ್ರೆಯ ಮತ್ತು ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ನಾಗರಾಜ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕಡ್ಲಿಮಠ್, ಉಪ ಅಧೀಕ್ಷಕ ಡಾಕ್ಟರ್ ಪ್ರವೀಣ್ ದೊಡಮನಿ, ಮುತೂತ್ ಪಪ್ಪಾಚಾನ್ ಫೌಂಡೇಶನ್ದ ಡಾಕ್ಟರ್ ಪ್ರಶಾಂತ್, ಮಿಷನ್ ಸ್ಮೈಲ್ ಸಿಇಒ ಶಿವಾಜಿ ಸಮಜ್ದಾರ್, ನಿರ್ದೇಶಕ ದಿಲೀಪ್ ಪಾಂಡೆ, ವಲಯ ವ್ಯವಸ್ಥಾಪಕ ಬಿಸ್ವಾಸ್ ವಿಕಾಸ್ ಮಹಾತೋ, ಸೂರ್ಯಕಾಂತ್, ವಲಯ ವ್ಯವಸ್ಥಾಪಕರಾದ ವಿನಾಯಕ್ ಜಮದಾರ್ ಖಾನಾ, ಗಣೇಶ್ ಪ್ರಸಾದ್ ಸೇರಿದಂತೆ ಇತರರಿದ್ದರು. ಇದರಲ್ಲಿ ಸುಮಾರು 120 ಅಧಿಕ ಸೀಳು ತುಟಿಯ ತೊಂದರೆಗೆ ಒಳಗಾದ ಮಕ್ಕಳ ಹೆಸರು ನೋಂದಣಿಯಾಗಿದ್ದು ಅವರಲ್ಲಿ ಸುಮಾರು 60 ಮಕ್ಕಳ ಶಸ್ತ್ರಚಿಕಿತ್ಸೆಗಾಗಿ ಗುರುತಿಸಲಾಗಿದೆ.
ಚಿಕ್ಕ ಮಕ್ಕಳು ಹಾಗೂ ದೈಹಿಕವಾಗಿ ಸಮರ್ಥವಲ್ಲದ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕುರಿತು ತಿಳುವಳಿಕೆ ನೀಡಿ ಮುಂದಿನ ಶಿಬಿರದವರೆಗೆ ಕಾದಿರಿಸಲಾಗಿದೆ. ಕೇಂದ್ರ ಸಚಿವ ರಮೇಶ್ ಸಿ ಜಿಗಜಿಣಗಿ ಅವರ 65ನೇ ಹುಟ್ಟುಹಬ್ಬವನ್ನು ಅಂಧ ಬಾಲಕರ ವಸತಿ ನಿಲಯದಲ್ಲಿ ಆಚರಿಸಲಾಯಿತು. ಕೇಂದ್ರ ಸಚಿವರಾದ ರಮೇಶ್ ಸಿ ಜಿಗಜಿಣಗಿ ಅವರ 65ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಎದುರುಬಳಿ ಇರುವ ಅಂಧ ಬಾಲಕರ ವಸತಿ ನಿಲಯದಲ್ಲಿ ರಮೇಶ್ ಸಿ ಜಿಗಜಿಣಗಿ ಅಭಿಮಾನಿಗಳ ಬಳಗದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ರಮೇಶ್ ಜಿಗಜಿಣಗಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಹಲವಾರು ರಾಜಕೀಯ ಎದುರು ಮಗಳನ್ನು ಏನಂತ ನಾವು ಭೀಮಾ ನದಿ ದಂಡಿ ಅವರು ಭೀಮಾ ನದಿ ದಂಡೆಯಲ್ಲಿದ್ದಾರೆ ಎದುರು ಈಸ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಒಳ್ಳೆಯ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಎಲ್ಲರಿಗೆ ಯಾವುದೇ ಜಾತಿ ಧರ್ಮದವರಿರಲಿ ಕಾಕ ಅಣ್ಣ ಮಾಮ ಅಂತ ಕಂಥದ್ದೇ ರೀತಿಯಲ್ಲಿ ಅವರು ಮಾತನಾಡಿ ಇವತ್ತು ಎಲ್ಲರನ್ನ ಪ್ರೀತಿ ಮತ್ತು ಮನಸ್ಸನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ರಮೇಶ್ ಜಿಗಜಿಣಗಿರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಹಿಂದೆ ಜನತಾ ಪರಿವಾರದಲ್ಲಿ ಜನತಾ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ವಿದ್ಯುತ್ ಮಂತ್ರಿಗಳಾಗಿ ನಮ್ಮ ಕಲಬುರಗಿ ಜಿಲ್ಲೆ ನಮ್ಮ ತಂದೆಯವರಿದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಿದ್ಯುತ್ ಸಚಿವರಾಗಿ ಎಲ್ಲ ಹಳ್ಳಿಗಳಿಗೆ ವಿದ್ಯುತ್ತನ್ನು ಸಂಪರ್ಕವನ್ನು ಕೊಡೋದ್ರ ಮುಖಾಂತರ ಇವತ್ತು ಓದುಗರ ಮಕ್ಕಳಿಗೆ ಯಾವುದೇ ಇವತ್ತು ಮಕ್ಕಳು ಓದ್ತಕ್ಕಂಥವ್ರು ಇರ್ಬೋದು ಯಾವುದೇ ಜಾತಿ ಇರಲ್ಲ ಎಲ್ಲ ಜಾತಿಯ ಮಕ್ಕಳಿಗೆ ಅನುಕೂಲ ಆಗಲಿ ಓದಲಿಕ್ಕೆ ಅಂತ ತಿಳ್ಕೊಂಡು ಆ ಚಿಮಣಾಚೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಗ್ರಾಮೀಣ ಪ್ರದೇಶ ಅಂತ ಹೇಳಿ ಇವತ್ತು ವಿದ್ಯುತ್ ಮಂತ್ರಿಗಳಾಗಿ ಇವತ್ತು ವಿದ್ಯುತ್ ಯಾವ ರೀತಿ ಕರೆಂಟ್ ಶಾಕ್ ಅಂತೀವಲ್ಲ ಹಾಗೆ ಗ್ರಾಮೀಣ ಪ್ರದೇಶ ಒಳ್ಳೆಯ ದೃಷ್ಟಿಯಿಂದ ಕರೆಂಟ್ ಕೊಡೋದ್ರ ಮುಖಾಂತರ ಇವತ್ತು ಹೆಚ್ಚಿನ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಕಲಬುರಗಿ ಭಾಗದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ನೋಡಿದ್ದೀವಿ ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ರಮೇಶ್ ಜಿಗಜಿಣಗಿ ಅವರು ಇವತ್ತು ಕೇಂದ್ರದ ಸಚಿವರಾಗಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರ ಒಂದು 65ನೇ ಒಂದು ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಆ ಒಂದು ಅಂಧ ಮಕ್ಕಳ ಶಾಲೆಯಲ್ಲಿ ಮಾಡಿರೋದ್ರ ಜೊತೆಗೆ ಅವರ ಇನ್ನೂ ರಾಜಕೀಯವಾಗಿ ಆರೋಗ್ಯದಿಂದ ಒಂದು ಆ ಒಂದು ಭಗವಂತ ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಭಾಗ್ಯವನ್ನು ಕೊಡಲಿ ಅವರಿಗೆ ಇನ್ನೂ ರಾಜಕೀಯವಾಗಿ ಹೆಚ್ಚಿನ ಒಂದು ಸ್ಥಾನಮಾನಗಳಲ್ಲಿ ಸಿಗಲಿ ಅಂತೇಳಿ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನಾಗಲಿ ಅಂತೇಳಿ ಒಂದು ಸಂದರ್ಭದಲ್ಲಿ ಇವತ್ತು ಜಿಗಜಿಣಗಿ ಸಾಹೇಬರ ಹುಟ್ಟದಬ್ಬ ಭಾಳ ಆಸಕ್ತಿಯಿಂದ ಇವತ್ತಿನ ದಿವಸ ಭಾಗದಲ್ಲಿರುವಂಥ ಅಭಿಮಾನಿ ಬಳಗದ ರಮೇಶ್ ಜಿಗಜಿಣಗಿ ಅಭಿಮಾನಿ ಬಳಗದ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಭಾಳ ಒಳ್ಳೆಯ ರೀತಿಯಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಮುಂಬರುವಂಥ ದಿನಗಳಲ್ಲಿ ನಾವು ಇಷ್ಟೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಸಾಲೋದಿಲ್ಲ. ಮುಂದೆ ಸಾಹೇಬ್ರನ್ನ ಕಲಬುರಗಿಗೆ ಕರೆಸಿ ಅವರಿಗೆ ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿವಸ ನಾವು ನೀವು ಸೇರಿ ಮಾಡೋಣ ಅಂತನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತು ಸಾಹೇಬರು ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಇವತ್ತಿನ ದಿವಸ ಮಂತ್ರಿಯಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಒಂದು ಅಭಿಮಾನದ ವಿಷಯ ಆಗಿದೆ ಅಂತನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅವರಿಗೆ ಇನ್ನೂ ಆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಈ ಭಾಗದ ಅಭಿವೃದ್ಧಿಗೆ ಮತ್ತು ದೇಶದ ಸೇವೆಗಾಗಿ ಇವತ್ತಿನ ದಿವಸ ಅವರಿಗೆ ಇನ್ನೂ ಹೆಚ್ಚಿನ ಆಯುಷನ್ನ ಭಗವಂತ ಕೊಡಲಿ ಅಂತನ್ನುವ ಪ್ರಾರ್ಥನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿ ಇದರಿಂದ ನಾವು ನೀವೆಲ್ಲರೂ ಸೇರಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಮತ್ತೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಕ್ಷೇತ್ರದಲ್ಲಿ ಇಡೀ ನಾಡಿನಾದ್ಯಂತ ಸಂಚಾರವನ್ನು ಮಾಡಲಿ, ದೇಶಕ್ಕೆ ಒಳಿತನ್ನು ಮಾಡಲಿ. ಜೊತೆ ಜೊತೆಗೆ ಇವತ್ತ ಬರಗಾಲದ ದಿನವನ್ನು ನಾವೇನು ಹಿಂದೆ ಕಳೆದ ಒಂದು ತಿಂಗಳ ಹಿಂದೆ ಏನು ಅನುಭವಿಸಿದೀವಲ್ಲ, ಆ ಮರಗಳನ್ನು ನೆಡುವಂಥ ವ್ಯಾಪ್ತಿಯಾಗಿರುವಂಥ ಕ್ಷೇತ್ರವನ್ನಾಗಿ ನಾವು ನೀವು ಮಾಡೋಣ.
ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಬಿದ್ದಾಪುರ್ ಕಾಲೋನಿಯ ಅಕ್ಕಮಹಾದೇವಿ ಆಶ್ರಮದ ಪೂಜ್ಯಶ್ರೀ ಯೋಗಿನಿ ಪ್ರಭು ಶ್ರೀ ತಾಯಿಯವರು ವಹಿಸಿದರು. ಅಧ್ಯಕ್ಷತೆಯನ್ನ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವರು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ವಿಶೇಷ ಆಹ್ವಾನಿತರಾಗಿ ಮಾದಿಗ ಸಮಾಜದ ಮುಖಂಡರಾದ ಭೀಮಣ್ಣ ಟಿ ಬಿಲ್ಲಾವ್, ಕೃಷಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಸಂಜೀವ್ ಕುಮಾರ್ ಯಾಕಾಪುರ್ ಆಗಮಿಸಿದರು. ಈ ಕಾರ್ಯಕ್ರಮದಲ್ಲಿ ರಮೇಶ್ ಶ್ರೀ ಜಿಗ್ಜಣಗಿ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಅಂಬರಾಯ್ ಎಂ ಕೆ ಚಲಿಗೇರ, ಪ್ರಧಾನ ಕಾರ್ಯದರ್ಶಿ ಅನಿಲ್ ಪಿ ಡೊಂಗರ್ಗಾವ್, ಗೌರವ ಅಧ್ಯಕ್ಷರಾದ ವಿಜಯ್ ಕುಮಾರ್ ಎನ್ ಅಡಕಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಅರುಣ್ ಕುಮಾರ್ ಓಜಾ ಅವರು ತಮ್ಮ 60ನೇ ಹುಟ್ಟುಹಬ್ಬವನ್ನು ನಂದಗೋಕುಲ ಅನಾಥಾಶ್ರಮದಲ್ಲಿ ಮಕ್ಕಳೊಂದಿಗೆ ಆಚರಿಸಿಕೊಂಡರು. ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ನ್ಯಾಯವಾದಿಗಳಾದ ಅರುಣ್ ಕುಮಾರ್ ಓಜಾ ಅವರು ತಮ್ಮ 60ನೇ ಹುಟ್ಟುಹಬ್ಬವನ್ನು ನಂದಗೋಕುಲ ಅನಾಥಾಶ್ರಮದ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ವಿಶೇಷವಾಗಿ ಆಚರಿಸಿಕೊಂಡರು. ಸರ್ವರಿಗೆ ಜನ್ಮದಿನದ ಶುಭಾಶಯಗಳು ಹಾಗೂ ನಮ್ಮ ಅಣ್ಣವರಾದ ದಿಲೀಪ್ ಅಣ್ಣವರಿಗೆ ಈ ಕಾರ್ಯಕ್ರಮದಾಗ ಬಂದಾರ. ಗುಬ್ಬಿ ಸರ್ವರರ ಈ ನಂದಗೋಕುಲ ಒಂದು ಒಳ್ಳೇದು ಇದು ಅದ ಆಶ್ರಮದ ಅಂತ ಹೇಳ್ಕೇಸಂದ್ರೆ ಓಜ ಸರ್ವರು ಇಲ್ಲೇ ಮಾಡ್ಕೋತಾರೆ. ಅವ್ರು ಯಾವಾಗೂ ಬಡವರ ಪರವಾಗಿ ಮತ್ತು ಯುವಕರು ಈ ಟೈಪ್ ಎಲ್ಲ ಭಾಳ ವಿಚಾರ ಮಾಡ್ತಾರೆ. ರೈತರ ಪರವಾಗಿ ಬಡವರ ಪರವಾಗಿ ಹಿಂಗೆ ಹಿಂದುಳಿದವ್ರ ಪರವಾಗಿ ಯಾವಾಗೂ ಅವ್ರದ್ದು ವಿಚಾರ ಅದ. ಹುಟ್ಟು ಮತ್ತು ಹೋರಾಟಗಾರರು ಸರ್ ಅವರು ಮತ್ತು ಅವರು ಜನ್ಮದಿನದ ಸಂದರ್ಭದಲ್ಲಿ ಇಲ್ಲಿ ನಂದಗೋಕುಲದಾಗ ಮಾಡ್ಕೊಳ್ಳೋದು ನನಗೆ ಭಾಳ ಸಂತೋಷ ಅನ್ಸಕತ್ತದ. ಇದೇ ರೀತಿಯಾಗಿ ಸರ್ ಅವರು ಯುವಕರಿಗೆ ಮತ್ತು ಬಡವರಿಗೆ ಎಲ್ಲರಿಗೆ ಆಶಾ ಕಿರಣ ಆಗಿ ಇನ್ನೂ 100 ವರ್ಷ ನಮ್ಮ ಇದ್ರ ಮೇಲೆ ಇರಲಿ ಅಂಥೇಳಿ ನಾ ಬಾಳಲಿ ಅಂಥೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ದಿಲೀಪ್ ಆರ್ ಪಾಟೀಲ್, ಹನುಮಂತ್ ವಂಟಿ, ಎಸ್ಎಸ್ ಗುಬ್ಬಿ, ನಂದಗೋಕುಲ ಅನಾಥಾಶ್ರಮದ ವ್ಯವಸ್ಥಾಪಕರಾದ ಸುಧಾ, ಮಕ್ಕಳು ಸೇರಿದಂತೆ ಅನೇಕರಿದ್ದರು. ವಿಶ್ವವಿಖ್ಯಾತ ಡಾನ್ಸರ್ ಮೈಕಲ್ ಜಾಕ್ಸನ್ ಅವರ 9ನೇ ಪುಣ್ಯಸ್ಮರಣೆಯನ್ನು ಡಾನ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿತ್ತು. ವಿಶ್ವವಿಖ್ಯಾತ ಡಾನ್ಸರ್ ಮೈಕಲ್ ಜಾಕ್ಸನ್ ಅವರ 9ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಗುಲ್ಬರ್ಗಾ ಡಾನ್ಸ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗ ಜಿಲ್ಲೆಯಲ್ಲಿ ಮ್ಯಾಕಲ್ ಜನ್ಸ್ ಅವರ ಇವತ್ತಿನ ದಿವಸ ಅವರು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಇವತ್ತೇ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ನಾವೆಲ್ಲರೂ ಗುಲ್ಬರ್ಗ ಜಿಲ್ಲೆ ಡ್ಯಾನ್ಸ್ ಕಲಾವಿದರು ಅಕ್ಷಯ್ ಸರ್ ಅವರ ನೇತೃತ್ವದಲ್ಲಿ ನಾವು ಮೌನಾಚರಣೆಯೊಂದಿಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಇವತ್ತಿನ ದಿವಸ ಸುಮಾರು 9 ವರ್ಷ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಮ್ಯಾಕಲ್ ಡ್ಯಾನ್ಸರ್ ಅವರು ಇವತ್ತಿನ ದಿವಸ ನಮಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಲಾವಿದರಿಗೆ ಭಾಳಷ್ಟು ನೆನಪಾಗಿ ಬರ್ತಕ್ಕಂಥದ್ದು. ಇವತ್ತಿನ ದಿವಸ ಭಾಳಷ್ಟು ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಕ್ಷಯ್ ಸರ್ ಅವರಿಗೆ ಭಾಳಷ್ಟು ನೋವಿನ ಇವತ್ತಿನ ದಿವಸ ಒಂದು ದಿನ ಆಗಿ ಇವತ್ತಿನ ದಿವಸ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರಿಗೂ ಕೂಡ ಎಲ್ಲ ಸಾರ್ವಜನಿಕರಿಗೆ ಕರೆಸಿ ಇವತ್ತಿನ ದಿವಸ ಒಂದು ಏನಪ್ಪ ಅಂದ್ರೆ ಅವರ ಅಂತಿಮ ಸಂಸ್ಕಾರ ದಿನವನ್ನು ದಿನದ ನೆನಪನ್ನು ಇವತ್ತಿನ ದಿವಸ ನೆನಪು ಮಾಡಿಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಇಂಥ ಒಂದು ನೋವಿನ ಕಾರ್ಯಕ್ರಮಕ್ಕೆ ನಮಗೂ ಕರೆಸಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಅಕ್ಷಯ್ ಡ್ಯಾನ್ಸರ್ ಅವರಿಗೆ ನನ್ನ ದಲಿತ ಜನಜಾಗೃತಿ ವೇದಿಕೆ ವತಿಯಿಂದ ಅವ್ರನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ ವರ್ಷವೂ ಕೂಡ ಇದಕ್ಕಿಂತ ಭಾರಿ ದಿನದಂದೇ ನಾವು ಈ ಮ್ಯಾಕಲ್ ಜಸರ್ ಅಗಲಿ ಹೋಗಿರ್ತಕ್ಕಂಥ ಅಂಥ ದಿನಗಳನ್ನು ಮತ್ತೆ ಮುಂದಿನ ವರ್ಷ ಆಚರಣೆ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ಮೈಕಲ್ ಜಾಕ್ಸನ್ ಅವರದು ನಾವು ದೊಡ್ಡ ಫ್ಯಾನ್ಸ್ ಇದ್ದಿನ ಹಾಗೂ ನಮ್ಮ ಗುರುಗಳಾಗಿದ್ದಂಥ ಸೈಮನ್ ಸರ್ ಅವರು ಬಂದಿದ್ದಾರೆ, ನಮ್ಮ ಸೂರಜ್ ಲೋನರು, ಅರವಿಂದ್ ಸರ್ ಅವರು, ಮತ್ತಂದ್ರೆ ನಮ್ಮ ಅಕ್ಷಯ್ ಕುಮಾರ್ ಉಪಾಧ್ಯಾಯ, ರಾಜ್ಕುಮಾರ್ ಹುಗ್ಗಿ ಸರ್ ಅವರು,
ಹಾಗೂ ಮತ್ತು ನಮ್ಮದು ಮಂಜು ಎಸ್ ಎಸ್ ಮಂಜು ಅವರು ಭೀ ಬಂದಿದ್ದಾರೆ. ಈ ಎಲ್ಲ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದರು ಕೂಡಿಗೇಸಿ ಇವತ್ತು ಮೈಕೆಲ್ ಜಾಕ್ಸನ್ ಅವ್ರು ಇವತ್ತಿಗೆ 9 ವರ್ಷ ಸರಿ ಹೋಗ್ಯಾರ, ಅವ್ರು ಸರಿ ಹೋಗಿಲ್ಲ. ಇವತ್ತಿನ ಇರಿಸ ಪ್ರತಿಯೊಂದು ಕಲಾವಿದರು ಮನಸ್ಸಾಗ ಇದ್ದಾರೆ, ಅವರು ಪ್ರತಿಯೊಂದು ಕಲಾವಿದರು ಶರೀರದಾಗ ಭೀ ಇದ್ದಾರೆ, ಅವರು ಪ್ರತಿಯೊಂದು ಜಿಲ್ಲೆಗಾಗಲಿ ಪ್ರತಿಯೊಂದು ದೇಶಕ್ಕಾಗಲಿ ಒಂದು ಒಳ್ಳೆಯ ಕಲೆ ತೋರಿಸಿದ್ದಾರೆ. ಅಂತ ಮೈಕೆಲ್ ಜಾಕ್ಸನ್ ಅವ್ರದ್ದು ಫ್ಯಾನ್ಸ್ ಇದ್ದೇವೆ ಅಂತಂದರೆ ಅವ್ರದ್ದು ಒಂದು ಅಭಿಮಾನ ಇದ್ದೇವೆ ಅಂತಂದ್ರೆ ನಮ್ಗೆ ದೊಡ್ಡ ಹೆಮ್ಮೆ ಅದ. ಇವತ್ತಿನ ದಿವಸ ಮೈಕೆಲ್ ಜಾಕ್ಸನ್ ಅವ್ರಿಗೆ ಇವತ್ತು ಅವ್ರ ಹೆಸರು ಮ್ಯಾಗ ನಾವು ಒಂದು ಚಿಕ್ಕೊಂದು ಪ್ರೋಗ್ರಾಮ್ ಇಟ್ಕೊಂಡು ಅವ್ರಿಗೆ ಶ್ರದ್ಧಾಂಜಲಿ ನೀಡಿಗೇಸಿ ಅವರಿಗೆ ಅವ್ರ ನೆನಪಿಗೋಸ್ಕರ ಸುಮ್ಮ ಎಲ್ಲ ಕಲಾವಿದರು ಬಂದಿಗೇಸಿ ಇವತ್ತು ಅವ್ರದ್ದು ಪೂಜೆನ ಸಲ್ಲಿಸಿಗೇಸಿ ಎಲ್ಲರ ಜನತೆಗೆ ಮತ್ತಂದ್ರೆ ಇಡೀ ವಿಶ್ವದಲ್ಲಿ ಇವತ್ತು ಮಾಡ್ತಾರೆ. ಅದು ನಾವು ಚಿಕ್ಕದೊಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗ ಡಾನ್ಸ್ ಅಸೋಸಿಯೇಷನ್ನ ಸಂಸ್ಥಾಪಕ ಅಧ್ಯಕ್ಷ ಯಂಕಪ್ಪ, ಪ್ರದೀಪ್ ಹಣಮಂತ್ ಪದ್ಮಿ, ಟೈಗರ್ ವಿಘ್ನೇಶ್ವರ್, ಗೌರಿಶಂಕರ್ ಗೋಗಿ, ಕುಶಾಲ್ ಯಡವಳ್ಳಿ, ಕಾರ್ಯದರ್ಶಿ ಶಿವರಾಜ್ ಲುನಾರ್, ಡಾನ್ಸ್ ಮಾಸ್ಟರ್ ಜ್ಯೋತಿ ಅಕ್ಷಯ್ ಕುಮಾರ್ ಉಪಾಧ್ಯಾಯ್, ಎಎಸ್ವಿ ಗ್ರೂಪ್ನ ವಿಜಯ್ ಕುಮಾರ್ ಜಗದೂರ್, ಬಜರಂಗ್ ಸಿಂಗ್ ಠಾಕೂರ್, ಶಿವರಾಜ್ ಜಾರ್ಖಂಡೆ ಸೇರಿದಂತೆ ಅನೇಕರಿದ್ದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.